ಜಾತಿ. ಈ ಮೊದಲು ಅವ್ರನ್ನ ಹೇಳಂಗಿರ್ಲಿಲ್ಲ, ಈಗ ಅವ್ರು ಡಿವೈಡ್ ಆಗಿದ್ದಾರೆ. ಯಾರು ಅವರು? ಪಕ್ಕ ಡಿವೈಡ್ ಆಗಿದೆ, ಪಕ್ಕ ಡಿವೈಡ್ ಆಗಿದೆ. ಅದೇ ರೀತಿ ವೀರಶೈವ ಲಿಂಗಾಯತ ನಮ್ಮ ಭಾಗದಲ್ಲಿ ಆ ವರ್ಗ ಇಲ್ಲ. ನಾವೆಲ್ಲ ಲಂಕಾ ನಮ್ಮ ಭಾಗದಲ್ಲಿ ಉತ್ತರ ಬೆಂಗಳೂರು ಕಡಿಮೆ ಜನಾಂಗ ಅವರು. ಇವತ್ತವರು ಪಕ್ಕ ಹೊಡೆದಿದ್ದಾರೆ, ಆ ಹೊಡೆದ ಮೇಲೆ ಜೋಡಿಸ್ಲಿಕ್ಕೆ ಈತ ನಾಯಕತ್ವ ತಗೊಂಡೋಗ್ತಿದ್ದಾರೆ. ಈತ ವೀರಶೈವನ್ನೋರು ಲಿಂಗಾಯತನಂತ ಆತ ಇನ್ನು ಹೇಳಿಲ್ಲ ಯಡಿಯೂರಪ್ಪ. ಓಕೆ, ಅವರಿಂದ ವೈಯಕ್ತಿಕವಾಗಿ ಘೋಷಣೆ ಮಾಡಿಲ್ಲ ನಾನು ಯಾರು ಅಂತ. ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಯಡಿಯೂರಪ್ಪಜಿ ಕೇವಲ ಲಿಂಗಾಯತ ಸಮಾಜದ ನಾಯಕರಷ್ಟೇ ಅಲ್ಲ, ಇಡೀ ರಾಜ್ಯದ ನಾಯಕರು. ಇವತ್ತು ದಲಿತರು ಇರ್ಬೋದು, ಬೇರೆ ಸಮಾಜದ ಯುವಕರು ಇರ್ಬೋದು, ಪ್ರತಿಯೊಬ್ಬರ ಇಡೀ ರಾಜ್ಯದ ನಾಯಕರಾಗಿ ಅವರು ರೈತ ನಾಯಕರಾಗಿ ಪ್ರಮುಖವಾಗಿ ಇಡೀ ದೇಶದ ತಕ್ಷಣ ಬರೀ ಕುರುಬ ಮಾತನ್ನ ನಾನು ಖಂಡಿತವಾಗಿ ಯಡಿಯೂರಪ್ಪನವರುಗಳಾಗ್ಲೇ ಹೇಳಿದಂತೆ ವರ್ತಕರ ತೆರಿಗೆಯನ್ನ ಮಾನ್ಯಗಳಿಗೆ ಕೊಟ್ಟರು. ಯಾರ ಹಣ ರೀ ಅದು? ಯಾರ ಹಣ? ನಮ್ಮ ಟ್ಯಾಕ್ಸ್, ನಮ್ಮ ತೆರಿಗೆ. ವರ್ತಕರು ಬೆಂಗಳೂರಲ್ಲಿ 62 ರೂಪಾಯಿ ಊಟ ರಾಜ್ಯಕ್ಕೆ. ಈಗ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಯಾವ ರೀತಿಯಾಗಿ ಉದಾರವಾಗಿ ದಾನವನ್ನು ಮಾಡಿದ್ರು, ಮಾಡಿ ಅವತ್ತು ಬೀಜವನ್ನು ಹಾಕಿದ್ರು, ಅದ್ರ ಪ್ರತಿಫಲ ಪಡೆಯೋದಕ್ಕೆ ಇವತ್ತೇನಾದ್ರೂ ಉತ್ತರ ಕರ್ನಾಟಕ ಕಳಿಸ್ತಾ ಇದಾರ ಅಂತ. ಇಲ್ಲ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಈಗ ಮಠಮಾನ್ಯ ಅದೇ ಸಮಾಜದ ಸಮಾಜದ ಸೇವೆ ಮಾಡುವಂತಹ. ಇನ್ನು ಬಿಜೆಪಿ ಅವರು ಆಯ್ತು, ಕಾಂಗ್ರೆಸ್ನವರು ಇದಕ್ಕೆ ಹೊರತಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು ವರುಣ ಚಾಮುಂಡೇಶ್ವರಿ ಮೈಸೂರು ಭಾಗದವ್ರನ್ನ ಬಿಟ್ಟು ಈಗ ನಾನು ಕೂಡ ಉತ್ತರ ಕರ್ನಾಟಕಕ್ಕೆ ಜಯ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಅದು ಬೇರೆ ಯಾವುದೂ ಅಲ್ಲ, ಅದು ಬಾಗಲಕೋಟೆ ಅವಿಭಜಿತ ವಿಜಯಪುರ ಜಿಲ್ಲೆಯಲ್ಲಿಯೇ ಅವರು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಬಾದಾಮಿಯಲ್ಲಿ ಮತಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬನ್ನಿ, ನಾನು ನಾಯಕತ್ವ ಕೊಡ್ತೀನಿ ಅಂದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂಥದ್ದಾದ್ರೆ, ನಾಗಲಕ್ಷ್ಮಿ ಅವರೇ, ಒಬ್ಬ ಸಿಎಂ ಆಗಿರುವಂತವರು ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ಗೆದ್ದು ಬರಬೇಕು. ಅವರೊಬ್ಬರೇ ಗೆದ್ದು ಬರೋದಲ್ಲ, ಅವ್ರ ಜೊತೆಗೆ ಅಧಿಕಾರಕ್ಕೆ ತರುವಷ್ಟು ಎಷ್ಟು ಜನ ಬೇಕೋ ಅಷ್ಟು ಗೆಲ್ಲಿಸ್ಕೊಂಡ್ಬರುವಂತ ಶಕ್ತಿ ಇರಬೇಕು, ಅಂದಾಗ ಅವ್ರು ನಾಯಕರಾಗ್ತಾರೆ. ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಆತ್ಮವಿಶ್ವಾಸ ಕೊರತೆ ಉಂಟಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲ ಇಲ್ಲ, ಅದು ನೀವು ಹೇಳೋ ಪ್ರಕಾರ ನಿಮ್ಗೆ ಅನಿಸಿರ್ಬೋದು, ಆದ್ರೆ ಅವ್ರು ಎಲ್ಲೂ ನಾನು ಇಂಥ ಕಡೆ ಹೋಗಿ ನಿಲ್ತೀನಿ ಅಂತ ಹೇಳಿಲ್ಲ. ಬಟ್ ಯಾವುದೇ ಕ್ಷೇತ್ರ ಆಗಿರಲಿ, 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಗೆದ್ಬರೋ ಅಂತ ವರ್ಚಸ್ಸು ಸಿದ್ದರಾಮಯ್ಯ ಅವರಲ್ಲಿದೆ. ಪ್ರಜಾ ಇರಲಿ ಸರ್, ಅದೇ ಅವ್ರಿಗೆ ಯಾವ್ದು ಅನುಗುಣ ಆಗುತ್ತೆ ಅಲ್ಲಿ ನಿಂತ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. ಒಂದಲ್ಲ ತಿಮ್ಮಾಪುರ ಅವರು ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಮ್ಮ ಭಾಗಕ್ಕೆ ಬನ್ನಿ ಅಂತ ಯಾಕೆ ವಿಶ್ವಾಸ? ಬನ್ನಿ ಬಾದಾಮಿಗೆ ಬನ್ನಿ, ಯಾಕಂತಾರೆ ಅಲ್ಲಿ ಬಾದಾಮಿಯಲ್ಲಿ ಕುರುಬ ಜನ ಜಾಸ್ತಿ ಇದೆ. ಹಾಗಲ್ಲ, ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವ್ರು ಕರೆದಿದ್ದಾರೆ, ನೀವು ಬನ್ನಿ, ನೀವು ನಾಮಿನೇಟ್ ಮಾಡಿ ಹೋಗಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ. ಸರಿ, ಅವ್ರು ಕರೆದಿದ ತಕ್ಷಣನೇ ಸಿದ್ದರಾಮಯ್ಯವ್ರಿಗೆ ಅಲ್ಲೇ ಹೋಗಿ ಗೆಲ್ಬೇಕು ಹಾಗೆ ಮಾಡ್ಬೇಕು ಅಂತ ಅವ್ರು ಯಾವತ್ತು ಹಾಗೆ ಅನ್ಕೊಳ್ಳೋದು. ಯಾರಿಗೆ ಆತ್ಮವಿಶ್ವಾಸ? ನಿಮ್ ಮಾತಿಗೆ ನಾನೊಂದು ಇದು ಕೊಡ್ತೀನಿ, ಶಕ್ತಿ ಇಲ್ಲ ಘೋಷಣೆ ಮಾಡ್ಕೊಳ್ಳಕ್ಕೆ. ಯಡಿಯೂರಪ್ಪನವರಷ್ಟೇ ಘೋಷಣೆ ಮಾಡ್ಕೊಳ್ತಾ ಇದಾರೆ, ಇದರಲ್ಲಿ ಶಕ್ತಿ ಪ್ರದರ್ಶನ ಇಲ್ಲ. ನೀವು KGP ಬಿಟ್ಕೊಂಡು ಹೋದಾಗ ಅವ್ರ ಶಕ್ತಿ ಏನಾಯ್ತು ಅಂತ ಅವ್ರಿಗೆ ಗೊತ್ತಿತ್ತು. BJPಯಿಂದ KGP ಮಾಡಿ ಹೋದಾಗ ಅಲ್ಲಿ ಬಲ ಪ್ರಯೋಗ ಮಾಡಿದಾಗ ಯಡಿಯೂರಪ್ಪನವ್ರ ಜೊತೆ ಎಷ್ಟ್ ಜನ ಇದ್ರು, ಏನಾಯ್ತು ಅಂತ ಇಡೀ ರಾಜ್ಯ ನೋಡ್ತು. ಚುನಾವಣಾ ರಾಜಕಾರಣದಲ್ಲಿ ಮೊನ್ನೆ MP ಚುನಾವಣೆಯಲ್ಲಿ ಅವರು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಆಗಿರುವ ಏಕೈಕ ನಾಯಕ ಯಡಿಯೂರಪ್ಪ. 3.5 ಲಕ್ಷ ಜನಪ್ರಿಯವಾಗಿ ಕಾಂಗ್ರೆಸ್ ಅನ್ನ ಜನರು ಪ್ರೀತಿಯಿಂದ ಆರಿಸ್ತಂದಿಲ್ಲ. ಯಾವಾಗ ಅಲ್ಲ, ಒಂದ್ ನಿಮಿಷ, ಯಾವಾಗ ಯಡಿಯೂರಪ್ಪನವರು BJP ಅನ್ನು ತೋರಿದ KJP ಮಾಡಿ ಕೈ ಸುಟ್ಕೊಂಡ್ರು, BJP ಮತ್ತು KJP ಎರಡಕ್ಕೂ ಬರಬಾರ ಅದರ ಪ್ರತಿಫಲ ಬೇರೆ ಆಪ್ಷನ್ ಇಲ್ಲದೆ ಕಾಂಗ್ರೆಸ್ ಅನ್ನ ಆರಿಸಂದ್ರ ಅಂತ. ಇಲ್ಲ, ಅದಕ್ಕೆ ಉತ್ತರವಾಗಿ 2018 ಎಲೆಕ್ಷನ್ಸ್ ಏನ್ ನಡೆಯುತ್ತೆ ಅದು ಉತ್ತರ ಕೊಡುತ್ತೆ ನಿಮಗೆ. ಅದ್ರ ಬಗ್ಗೆ ನೀವು ಅದ್ರ ಸಲುವಾಗಿ KGP ಡಿವೈಡ್ ಆಯ್ತು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬಂದಿಲ್ಲ. ಅದ್ರದೇ ಆದಂತ ವರ್ಚಸ್ ಇದೆ, ಇತಿಹಾಸ ಇದೆ ಅದ್ರದೇ ಆದಂತ. ಇವ್ರದ್ದು ತಗೊಂಡು ಅವ್ರು ಗೆಲ್ಬೇಕು ಅನ್ನೋದು ಯಾವುದು ಇಲ್ಲ. ಆಮೇಲೆ ಲಿಂಗಾಯತರು ಶಾಸಕರು 30 ಜನಕ್ಕಿಂತ ಮೀರದಾಗೆ ನಮ್ಮ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಇವತ್ತು ಯಡಿಯೂರಪ್ಪನವರು ಎಲ್ಲೋ ಒಂದ್ ಕಡೆ ಲಿಂಗಾಯತರ ಸಮಾಜನ ನಾವು ಹೋಗಿ ಇದು ಮಾಡಿದ್ರೆ ನಾವು ಗೆಲ್ಬಹುದು ಬರಬಹುದು ಅನ್ನೋ ಒಂದು ದೃಷ್ಟಿ ಇದರಿಂದ ನೀವು ಅವರಲ್ಲಿ ಹೋಗಿದ್ದಾರೆ. ಬಟ್ ಕಾಂಗ್ರೆಸ್ನವರು, ನೀವು ಯಡಿಯೂರಪ್ಪನವರೇ ಆಗಿರ್ಲಿ ಅಥವಾ ಸಾಮಾನ್ಯ ಒಬ್ಬ ಕಾರ್ಯಕರ್ತನೂ ಒಂದು ಬೇರೆ ಪಾರ್ಟಿಯಿಂದ ನಿಂತ್ಕೊಂಡ್ರೆ ನಾವು ಯಾರನ್ನ ಎಲ್ಲರನ್ನೂ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ನಾವು ಎಲೆಕ್ಷನ್ಗೆ ಹೋಗ್ತೀವಿ ಹೊರತು ಯಡಿಯೂರಪ್ಪ ನಿಂತ್ಕೊಂಡ್ ಬಿಟ್ರು ಅಲ್ಲಿ ಘೋಷಣೆ ಮಾಡ್ಬಿಟ್ರು ಅಂತ ಭಯ ಬೀಳುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಅಲ್ಲ, ನಿಮಗೆ ಭಯ ಇರಲಿಲ್ಲ? C4 ವೋಟರ್ ಸಮೀಕ್ಷೆ ಬಂದಾಗ ನೀವು ಬಹಳ ಉತ್ಸಾಹ ಇತ್ತು. ಆದ್ರೆ ಅದಾದ ಬಳಿಕ ಇತ್ತೀಚಿನ ದಿನಗಳಲ್ಲಿ ಏನು MB ಪಾಟೀಲ್ ಸಿದ್ಧಗಂಗಾ ಮಠಕ್ಕೆ ಹೋಗಿ
ಸಿದ್ಧಗಂಗಾ ಮಠವನ್ನ ಈ ಲಿಂಗಾಯತ ವಿಷಯದಲ್ಲಿ ಯಾತಂದ್ರು ನೋಡಿ, ಅಲ್ಲಿ ಮುಖಭಂಗ ಆಯ್ತು ನೋಡಿ, ಅಲ್ಲಿಂದ ಸ್ವತಃ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸ ಕೂಡ ಕುಂದಿದೆ. ಅಲ್ಲ, ನಿಜವಾದ ಕಾಂಗ್ರೆಸ್ ನ ಮುಖವಾಡ ಕಳಚಿದ್ದು ಆ ಎಂ ಬಿ ಪಾಟೀಲ್ ಅವರ ಆ ಹೇಳಿಕೆ. ಇವತ್ತು ಇಡೀ ಇವತ್ತು ಲಿಂಗಾಯತ ಸಮುದಾಯ ದಡ್ಡಿಲ್ಲ, ಅವರಲ್ಲಿ ಬುದ್ಧಿವಂತರಿದ್ದಾರೆ, ಅವ್ರು ಪ್ರಜ್ಞಾವಂತರಿದ್ದಾರೆ, ಅವ್ರು ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಯಾರು ಜಾತಿಗಳ ಮಧ್ಯೆ ಧರ್ಮದ ಮಧ್ಯೆ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ಇವತ್ತು ಲಿಂಗಾಯತ ಸಮಾಜಕ್ಕೆ ಗೊತ್ತಿದೆ. ಮುಂದಿನ ಚುನಾವಣೆಯಲ್ಲಿ ಈ ಧರ್ಮ ಒಡೆಯುವಂತ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಮೂಲೆ ಗುಂಪು ಮಾಡಿ ಮಾಡ್ತಾರೆ. ಇದನ್ನ ಮುಂದಿನ ಚುನಾವಣೆಯಲ್ಲಿ ಇವತ್ತು ದೇಶ ಇಡೀ ದೇಶದಲ್ಲಿ ಹೇಗೆ ಮೂಲೆ ಗುಂಪು ಮಾಡಿದ್ದಾರೆ ಕಾಂಗ್ರೆಸ್ ನಮ್ಮ ರಾಜ್ಯದ ಜನರು ಕೂಡ ಇವತ್ತು ಯಡಿಯೂರಪ್ಪ ಜೀನ ಮೆಚ್ಕೊಂತಾರೆ. ಅಲ್ಲ, ಇಡೀ ದೇಶ ನೋಡುತ್ತೆ ಜಾತಿ ಧರ್ಮದಗಳ ಬಗ್ಗೆ ಯಾವ ಪಕ್ಷ ಒಡಿತಾ ಇದೆ ಜನರ ಜನರ ಮಧ್ಯ. ನೀವು ಲಿಂಗಾಯತ ಕಳೆದ ಮೂರು ತಿಂಗಳಿಂದ ಪ್ರತ್ಯೇಕ ಧರ್ಮ ಬೇಕು ಅಂತ ಕೇಳಿದ್ದು ಇವತ್ತಿನದಲ್ಲ, 32 ವರ್ಷದಿಂದ ನಡೀತಾ ಇದೆ. ಯಡಿಯೂರಪ್ಪನವರೇ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕಾಣದಂಗೆ ಸಹಾಯ ಹಾಕ್ಬಿಟ್ಟೆ ಅಂತ ಹೇಳಿದ್ರು ಅವರು, ಯಡಿಯೂರಪ್ಪನವರು. ಅವ್ರದ್ದು ಸಂಪೂರ್ಣ ಬೆಂಬಲ ಇದೆ ಇದಕ್ಕೆ. ಹಿಂದಿನ ಸರ್ಕಾರ ಇದ್ದಾಗ ಲಿಂಗಾಯತ ಸಮಾಜ ಒಡಿಬೇಕ, ನೀವು ಆ ಭಾಗದಿಂದ ಬಂದವರು. ಯಾರಿಗೂ ಕೂಡ ಮುಂದೆ ಈ ರೀತಿಯಾಗಿ ಇಷ್ಟು ಇಷ್ಟೊಂದು ಪರಿಣಾಮಕಾರಿ ಅಂತ ಇಶ್ಯೂ ಇಷ್ಟೊಂದು ಜನರ ಗಮನ ಸೆಳೆಯುತ್ತೆ, ಇದು ಚುನಾವಣೆ ಮೇಲೆ ಮತದಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಯಾರು ಕೂಡ ಆಗಿದ್ರೆ ರಾಜಕೀಯಕ್ಕೆ ಬಳಸಿಕೊಳ್ಳುವಲ್ಲಿ ಇವತ್ತು ಎಂ ಪಿ ರಾಮಯ್ಯ ಏನ್ ಮಾಡಿದ್ರು? ಯಾರು ರಾಜ್ಯ ಜನತೆ ಗೊತ್ತಿಲ್ಲ ಲಿಂಗಾಯತ ವಿಷಯ ವಿಚಾರವನ್ನು. ಕ್ರೆಡಿಟ್ ಗೋಸ್ ಟು ಸಿದ್ದರಾಮಯ್ಯ ಅಂಡ್ ಎಂ ಪಿ ಪಾಟೀಲ್. ನೀವು ಹಾಗೆ ಹೇಳ್ಬೇಡಿ ಸರ್. ಅವ್ರು ಏನ್ ಹೇಳಿದ್ರು ಸಿದ್ದರಾಮಯ್ಯನವರು, ನೀವು ತೀರ್ಮಾನ ಮಾಡ್ಕೊಳ್ಳಿ, ನೀವು ಮಠಾಧೀಶರನ್ನ ಕರೀರಿ, ನಿಮ್ಮ ಹಿರಿಯನ್ನು ಒಟ್ಟಿಗೆ ಬನ್ನಿ, ನನ್ನ ಕೈಯಲ್ಲಿಲ್ಲ, ನಾನ್ ಶಿಫಾರಸು ಮಾಡ್ತೀನಿ ಅಂತ ಅಂದ್ರು ಹೊರ್ತು ಅದು ಬಿಟ್ಟು ಅವ್ರು ಒಂದು ಮಾತಾಡಿಲ್ಲ. ನೀವು ಹೇಗೆ ಅದನ್ನ ಹೇಳ್ತೀರಾ? ಎಲ್ಲೊಂದ್ ಕಡೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯನವರು ಏನು ಯಾವಾಗ ಶ್ರೀಗಳು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋದಕ್ಕೆ ನನ್ನ ಸಹಮತಿ ಇದೆ ಅಂತ ಹೇಳಿದ್ದಾರೆ ಅಂತ ಮಾಧ್ಯಮದಲ್ಲಿ ಹೇಳಿದ್ರು. ಅದಾದ ಬಳಿಕ ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತ ಒಂದು ಏಟು ಕೊಟ್ಟಿದ್ದು ಮಠ. ಯಾಕೆಂದ್ರೆ ಮಠದ ವಿಚಾರಕ್ಕೆ ಬಂದಾಗ ಬಹಳ ಸೂಕ್ಷ್ಮವಾದಂತ ವಿಚಾರ ಹೇಳಿದ್ರು ಅವರು. ನಾನು ಹೇಳೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಂ ಬಿ ಪಾಟೀಲ್ ಹೇಳ್ತಾರೆ, ಹೇಳಿದ್ ನಿಜ, ನನ್ನ ಮಕ್ಕಳು ನನ್ನ ಮಕ್ಕಳು ಸರ್ವನಾಶವಾಗಿ ಹೋಗ್ಲಿ ಅಂತ ಬೇಕಾಗಿತ್ತ. ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಇದು ಬಹಳಷ್ಟು ನಷ್ಟ. ಭಾರತ ರತ್ನ ಭಾರತ ರತ್ನ ಸರ್ಕಾರ ಇವತ್ತು ಜನಪರ ಕಾರ್ಯಕ್ರಮಗಳು ಎಷ್ಟು ಬಹಳಷ್ಟು ಮಾಡಿದ್ದಾರೆ. ನಾವು ಹೋಗೋದು ಎಲೆಕ್ಷನ್ ಗೆ ಅದನ್ನ ತಗೊಂಡೆ ಹೋಗ್ತೀವಿ ಹೊರತು ಜಾತಿ ನಿಮ್ಮ ಸಾಧನೆಗಳನ್ನ ಎಲ್ಲ ಹೇಳ್ಕೊಂತ ಇವತ್ತಿನವರೆಗೂ ನೀವೇ ಹೇಳ್ತಾ ಇದ್ದೀರಾ ಕೆಟ್ಟದಾಗಿ ನಮ್ಮ ರಾಜ್ಯ ನಾಯಕರುಗಳ ಬಗ್ಗೆ ಕೆಟ್ಟದಾಗಿ ಈಗ ಯಾರೇ ಒಂದು ಓಟ್ ಕೊಟ್ಟು ಆರಿಸ್ಕೊಳ್ತಾರೆ ಸರ್ಕಾರ ರಚನೆ ಮಾಡ್ತಾ ಇರ್ತಾರೆ, ನೀವು ಕೆಲಸ ಮಾಡಿ ಅಂತಾನೆ ಓಟ್ ಹಾಕಿರುವಂತದ್ದು. ಎಸ್ ಹರೀಶ್, ಈಗ ಉತ್ತರ ಕರ್ನಾಟಕ ಭಾಗವನ್ನೇ ಎಲ್ಲಾ ಪಕ್ಷಗಳು ಕೂಡ ಟಾರ್ಗೆಟ್ ಮಾಡಿರುವಂತದ್ದು. ಇವು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರಿಗಿಂತ ಮುಂಚೆನೆ ಕುಮಾರಸ್ವಾಮಿ ಅವರು ಅಲ್ಲಿ ಮನೇನೆ ಮಾಡಿಬಿಟ್ಟಿದ್ರು. ಓಕೆನಾ, ಮನೆ ಮಾಡಿ ಅದು ಎಷ್ಟು ಬಾರಿ ಹೋದ್ರೋ ಬಿಟ್ರೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಅವರು ಅವರು ಕಾನ್ಸಂಟ್ರೇಟ್ ಮಾಡಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ, ಆ ಬಗ್ಗೆ ಎರಡು ಮಾತಿಲ್ಲ. ಸೊ ಈಗ ನಿಮಗೆ ಪ್ರತಿಸ್ಪರ್ಧಿಗಳಾಗಿ ಇಬ್ರು ಬರ್ತಾ ಇದ್ದಾರೆ, ಇವರು ಮಧ್ಯದಲ್ಲಿ ನೀವು ಹೇಗೆ ಎದ್ದು ಬರ್ತಾ ಇದ್ದೀರಿ ಅಂತ. ಈಗ ನಮಗೆ ಉತ್ತರ ಕರ್ನಾಟಕ ಹಿಂದೆ ಜನತಾ ಪರಿವಾರನೇ ಪೂರ್ತಿ ಇದ್ದಿದ್ದು, ಈಗ ಹಲವಾರು ಕಾರಣಗಳಿಂದ ನಮ್ಮ ಜನತಾ ಪರಿವಾರ ಹೊಡೆದ್ರಿಂದ ಸ್ವಲ್ಪ ಮಟ್ಟಕ್ಕೆ ನಾವು ವೀಕ್ ಆಗಿರೋದು ನಿಜನೇ ಒಪ್ಕೋತೀವಿ. ನಮಗೆ ಹಳೆ ಮೈಸೂರು ಒಂದು 10-12 ಜಿಲ್ಲೆಯಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಉತ್ತರ ಕರ್ನಾಟಕಲ್ಲೂ ಇತ್ತೀಚೆಗೆ ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಇದೆ, ಯಾಕೆಂದ್ರೆ ನಮ್ಗೆ ಓಟ್ ಬೇಸ್ ಇದೆ. ಹಳೆ ಮೈಸೂರಲ್ಲಿ ಪ್ರಮುಖವಾಗಿ ಯಾವ ಭಾಗ? ಈಗ ನೀವು ಹಾಸನ ಮತ್ತು ಹಳೆ ಮೈಸೂರು ಮಂಡ್ಯ ನೀವು ಮಾತಾಡುವಾಗ ದಯವಿಟ್ಟು ಹರ್ಷವರ್ಧನ್ ಅವರೇ ನೀವು ಮಾತಾಡೋಣ, ಸುಮ್ಮನೆ ಕೂತಿದೀವಿ, ನೀವು ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ನೀವೆಲ್ಲಾನು ಎಲ್ಲರೂ ಬೈತೀರಾ, ನೀವೇ ಸಭಾಷಣ ನಿಮ್ ಬೆನ್ ತಟ್ಕೋತೀರಾ, ನಮಗೂ ಮಾತಾಡಕ್ ಬಿಡಿ. ಅಲ್ಲ ನೀವು ನೀವು ಅದೇ ನೀವು ಹೋಗ್ತಾ ಇಲ್ಲ, ಅವ್ರು ನಿಂತ್ಕೊಳಕ್ ಆಗಲ್ಲ, ಧೈರ್ಯ ಇಲ್ಲ, ಇವೆಲ್ಲ ಹೇಳಿದ್ರಿ. ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಧೈರ್ಯ ಇದೆ, ನಾವು ಮಾತಾಡ್ತೀವಿ, ಕೂತ್ಕೊಳ್ಳಿ ನೀವು.
ಅಲ್ಲ ನೀವು ಕೂತ್ಕೊಳ್ರಿ, ನೀವು ಮಾತಾಡಿರ್ಲ, ನೀವು ಮಾತಾಡೋಕ್ ಮಾತಾಡ್ದ ನಾನು, ನೀವು ಮಾತಾಡೋಕ್ ಮಾತಾಡ್ದಲ್ಲ, ನೀವು ಕೂತ್ಕೊಳ್ಳಿ ಸುಮ್ನೆ, ನಿಮ್ಮ ಅವಕಾಶ ಕೊಟ್ಟಿದೀವಲ್ಲ ಬಿಡಿ. ಆಯ್ತು ಸರ್, ಮುಂದುವರಿಸಿ. ಈಗ ನಮಗೆ 10-12 ಜಿಲ್ಲೆಯಲ್ಲಿ ನಮಗೆ ಮೈಸೂರು, ಮಂಡ್ಯ, ರಾಮನಗರ, ಕೋಲಾರ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಇವೆಲ್ಲ ಕಡೆ ನನ್ನ ರೆಪ್ರೆಸೆಂಟೇಷನ್ ಇದೆ. ಅವ್ರು 2-3 ಜಿಲ್ಲೆ, 3-4 ಜಿಲ್ಲೆ ಅನ್ನೋದು ಅವ್ರು ಹೇಳ್ಕೊಳ್ಳಿ. ಅವ್ರು ಎಷ್ಟು ಸೀಟ್ ಇದ್ರು, ಅಲಿಯನ್ಸ್ಗಳು ಮಾಡ್ಕೊಂಡು ಹೇಗಿದ್ರು ಅನ್ನೋದು ನಮಗೂ ಗೊತ್ತಿದೆ. ಹಾಗಾಗಿ ನಮಗೆ ಈಗ ಇದು ಹೊಸದಾಗೇನು ಪ್ರಯೋಗ ಮಾಡ್ತಾ ಇಲ್ಲ. ಈಗ ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಕೂಡ MP ನಿಂತಿದ್ರು, ಬಾಗಲಕೋಟೆಯಲ್ಲಿ ನಿಂತು ಪಾಪ, ಯಾಕೆಂದ್ರೆ ರಾಮಕೃಷ್ಣ ಹೆಗಡೆ ಅವರಿಗೆ ಉತ್ತರ ಕರ್ನಾಟಕ ಲಿಂಗಾಯತರು ಬಹಳ ಸ್ಟ್ರಾಂಗ್ ಇದ್ರು, ನಿಜವಾದ ಲಿಂಗಾಯತ ನಾಯಕರು. ಅಂಥದ್ರಲ್ಲಿ ಅವ್ರು ಸೋತರು. ಕೊಪ್ಪಳದಲ್ಲಿ ಒಂದ್ಸಲ ಸಿದ್ದರಾಮಯ್ಯ ಅವರು MP ನಿಂತು ಸೋತರು. ಹೌದು. ಹೀಗಾಗಿ ಈಗ ಇವರು ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಅವ್ರು ಹೇಳಿದ್ರು ಅವ್ರ ನಿಲ್ಲಕ್ ಧೈರ್ಯ ಇಲ್ಲ ಅಂದ್ರೆ, ಇವ್ರೇನೀಗ ಉತ್ತರ ಕರ್ನಾಟಕವನ್ನ ಕೇಂದ್ರ ಗುರಿಯಾಗಿರಿಸಿಕೊಂಡು ಹೋಗ್ತಾ ಇದ್ರೆ ಅವ್ರ ಕಪಾಳ ಮೋಕ್ಷ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಅವರು ಈಗ ಮೋದಿರವರು ಗುಜರಾತ್ ಇಂದ ಕಾಶಿಯಲ್ಲಿ ನಿಂತು ಸ್ಪರ್ಧಿಸಿದ್ರು, ಕಾಶಿಯಲ್ಲಿ ಉತ್ತರ ಪ್ರದೇಶ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮಾಡಿದ್ರು. ಈಗ ಆ ಪ್ರಯೋಗನ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಈ ಧೈರ್ಯನ ಯಡಿಯೂರಪ್ಪನವ್ರು ಮಾಡಿರೋದಲ್ಲ, ಅವರು ಆರ್ಡರ್ಸ್ ಪಾಸ್ ಮಾಡ್ಬೇಕು, ಆರ್ಡರ್ಸ್ ಫಾಲೋ ಮಾಡ್ಬೇಕಷ್ಟೇ ಅವ್ರೀಗ. ಯಾಕೆಂದ್ರೆ ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ. ಈಗ ಅಮಿತ್ ಶಾ ಅವರು ಬಿಜೆಪಿಯಲ್ಲಿ ಮತ್ತು ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಇದೆ, ನಿಮ್ಮಲ್ಲಿ ಯಾರು ಹೈಕಮಾಂಡ್? ನಾವೇ ಹೈಕಮಾಂಡ್. ಹೌದು, ನಾವೇ ಹೈಕಮಾಂಡ್. ನಮ್ಮ ಸ್ಟ್ರಾಟಜಿ ಈಗಾಗಲೇ, ಈಗ ರಾಮನಗರ ರಾಮನಗರ ಅಂತ ಇವರು ಕುಮಾರಸ್ವಾಮಿ ಅವರು, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದ್ರೂ ಒಂದು ನೋಡಿ, ನಿಲ್ಲೇ ಬೇಕು ಅಂತಲ್ಲ. ಈಗ ಮೊದಲನೇದಾಗಿ ಉತ್ತರ ಕರ್ನಾಟಕಕ್ಕೆ ಈಗ ಝೂನಲ್ಲೂ, ರೈಲ್ವೆ ಝೂನಲ್ಲೂ ಬೆಂಗಳೂರಿಗಾಗಿದ್ದನ್ನ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಹುಬ್ಳಿಗೆ ಕೊಟ್ರು. ಅದೇ ರೀತಿ ಫಸ್ಟ್ ಟೈಮ್ ಸೆಷನ್ಸ್ ಈ ಬಹಳ '96 ರೈಲ್ವೆ ಝೋನಲ್ ಆಗ್ಬೇಕಂದ್ರೆ ಬಹಳಷ್ಟು ಹೋರಾಟವನ್ನು ಮಾಡಿದ್ರು. ಎಲ್ಲೋ ಒಂದ್ ಕಡೆ ಹಾಸನಕ್ಕೆ ಮಾಡ್ಬೇಕು ಅಂತ ದೇವೇಗೌಡರು ಹೋರಾಟ ಮಾಡಿದ್ರು. ಒಂದ್ ನಿಮಿಷ, ನಾನು ಹೋರಾಟದಲ್ಲಿ ಇದ್ದೆ ಅವಾಗ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಾಟೀಲ್ ಪುಟ್ಟಪ್ಪನವ್ರ ನೇತೃತ್ವದಲ್ಲಿ ಹೋರಾಟ ನಡೀತು, ಅದ್ರಲ್ಲಿ ನಾವು ಕೂಡ ಭಾಗಿಯಾಗಿದ್ದೆವು. ಯಾವಾಗ ಉತ್ತರ ಕರ್ನಾಟಕಕ್ಕೆ ಬೇಕು ಅಂತ ಬಲ ಕೂಗು ಹೆಚ್ಚಾಯ್ತು, ಅವತ್ತು ದೇವೇಗೌಡರು ಕೂಡ ಅದಕ್ಕೆ ಸೈನ್ ಹಾಕ್ಬೇಕಾಯ್ತು. ಬೆಂಗಳೂರು ಆಗೋಗಿತ್ತು, ನಾವು ಅದು ಬೆಂಗಳೂರಿಗೆ ಆಗ್ಬೇಕು ಅಂತ ಕೇಸು ಹಾಕಿದ್ವಿ. ಹೌದು. ಆದ್ರೆ ನಾನು ಹೇಳ್ತಾ ಇರುವಂತದ್ದು, ಅವಾಗೆಲ್ಲ ಹೌದು ಯೋಜನೆಗಳೆಲ್ಲ ಬೆಂಗಳೂರವರಿಗೆ ಬೇಕು, ಉತ್ತರ ಕರ್ನಾಟಕದವರು ಏನೂ ಇಲ್ಲ. ಈಗ ಉತ್ತರ ಕರ್ನಾಟಕದಿಂದ ನೀವು ಗೆಲ್ಲಬೇಕು. ಉತ್ತರ ಕರ್ನಾಟಕ ನೋಡಿ, ಇದು ರೈಲ್ವೆ ಝೋನಲ್ನ ದೇವೇಗೌಡರು ಬೆಂಗಳೂರಿಗೆ ತರಬೇಕು ಅಂತ ತಂದದ್ದಲ್ಲ, ಅದು ಪ್ರಪೋಸಲ್ ಇದ್ದು ಬೆಂಗಳೂರಿಗೆ ಆಗಿತ್ತು. ಅದನ್ನ ಹೋರಾಟ ಮಾಡಿದ್ರು, ಬಿಟ್ರು. ಅದನ್ನ ಬೆಂಗಳೂರಿಗಾಗಿದ್ದನ್ನ ಅವರೇ ಮತ್ತೆ ಹುಬ್ಳಿಗೆ ಕೊಟ್ಟಿದ್ದು. ಸರ್, ನಾನು ಹೇಳ್ತಾ ಇರುವಂತದ್ದು ಏನಂದ್ರೆ, ಅವತ್ತು ಇದೇ ದೇವೇಗೌಡರು ಈ ಒಂದು ರೈಲ್ವೆ ಝೋನಲ್ನ ಈ ಕಡೆ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗ, ಬೆಂಗಳೂರಿನ ಬೇಡ, ದಕ್ಷಿಣ ಕರ್ನಾಟಕ ಭಾಗಕ್ಕೆ ಮಾಡಬೇಕು ಅಂತ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ಮಾಡಿಲ್ಲ. ಬೆಂಗಳೂರಿಗೆ ಮುಂಚೆನೆ ಪ್ರಪೋಸಲ್ ಆಗಿ ಬೆಂಗಳೂರಿಗೆ ಆಗಿದ್ದನ್ನ ಆಯ್ತು. ಹುಬ್ಳಿ ಭಾಗಕ್ಕೆ ಬೇಕು ಅಂತ ಜಗದೀಶ್ ಶೆಟ್ಟರ್ ಆದಿಯಾಗಿ ಪಾಟೀಲ್ ಪುಟ್ಟಪ್ಪನವರು ಜಗದೀಶ್ ಶೆಟ್ಟರ್ ಹೋರಾಟ ಪಾಟೀಲ್ ಪುಟ್ಟಪ್ಪ ಜಗದೀಶ್ ಶೆಟ್ಟರ್ ಮಾಡಿಲ್ಲ, ಪಾಟೀಲ್ ಪುಟ್ಟಪ್ಪ ಮಾಡಿದ್ದಾರೆ. ಪಾಟೀಲ್ ಅವ್ರು ಹೋರಾಟ ಮಾಡ್ಲಿ ಬಿಡ್ಲಿ, ಕೊಡ್ಲೇಬೇಕಾಗುವಂತ ಏನಿರ್ಲಿಲ್ಲ. ಇವರು ಬೆಂಗಳೂರನ್ನ ತೆಗೆದು ಹುಬ್ಳಿಗೆ ಕೊಟ್ರು. ಮತ್ತೆ ಫಸ್ಟ್ ಸೆಷನ್ ನಡೆದಿದ್ದು ಬೆಳಗಾಮಲ್ಲಿ, ಅಲ್ಲ ಕೊಡ್ಬೇಕಾಯ್ತು, ಕೊಟ್ರಲ್ಲ ಕೊಡ್ಬೇಕಾಯ್ತು ಅವಾಗ ಅಷ್ಟೇನೆ, ಅಲ್ಲಿ ಹೋರಾಟ ಕೊಡ್ಬೇಕಾಯ್ತು ಕೊಟ್ರು. ಅಲ್ಲ ನೀವು ಅದು ಒಡದಾಟ ಪಡದಾಟ ಒಟ್ಟಲ್ಲಿ ಕೊಟ್ರಲ್ವಾ ಇವರು? ಈಗ ಆಗಿದ್ದು ಬೆಂಗಳೂರಿಗಾಗಿದ್ದನ್ನು ತೆಗೆದು ಕೊಟ್ರಲ್ಲ ಅವರು, ಕೊಟ್ಟಿತ್ತನೇ ಮುಖ್ಯ. ಈಗ ಈಗ ಯಾರೇ ಆಗಲಿ ಏನೇ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಮುಖ್ಯ. ಈಗ ಅವರು ಅವತ್ತಿನ ದಿವಸ ಅವತ್ತು ಅದನ್ನು ಹುಬ್ಳಿಗೆ ಕೊಟ್ರು. ಸೆಷನ್ ಫಸ್ಟ್ ಟೈಮ್ ಆದಾಗ ಅದನ್ನು ಕುಮಾರಸ್ವಾಮಿ ಅವರೇ ಫಸ್ಟ್ ಅವರ್ ಚೀಫ್ ಮಿನಿಸ್ಟರ್ ಆದಾಗಲೇ ಬೆಳಗಾವಿಯಲ್ಲಿ ಸೆಷನ್ ಫಸ್ಟ್ ಮಾಡಿ. ಮತ್ತೆ ಈವನ್ ಹೈಕೋರ್ಟ್ ಕರ್ನಾಟಕ ವಿಚಾರದಲ್ಲೂ ನಮ್ಮವರೇ ಜಾಸ್ತಿ ಅದು ಹೋರಾಟ ಮಾಡಿದ್ದು ಹುಬ್ಳಿಗೆ. ಹೀಗಾಗಿ ನಮ್ಮಲ್ಲಿ ಕುಮಾರಸ್ವಾಮಿರವರು ಮನೆ ಮಾಡಿ ನಾವು ಮತ ಪಡೀಲಿಕ್ಕೆ ಮಾಡ್ತಾ ಇದೀವಿ. ಅವ್ರು ನಿಲ್ಲಕ್ಕೆ ಆಗಲ್ಲ ಅಂತಲ್ಲ, ಇಡೀ ಕರ್ನಾಟಕ ಉತ್ತರ ಈಗ ದಕ್ಷಿಣ ಕರ್ನಾಟಕದಲ್ಲಂತೂ ಎಲ್ಲಾ ಕಡೆನೂ ಅವ್ರು ಸ್ಪರ್ಶಿಸಿದ್ದಾರೆ. ಎಲ್ಲಾ ಜಿಲ್ಲೆಯಲ್ಲೂ, ತುಮಕೂರಲ್ಲಿ, ರಾಮನಗರದಲ್ಲಿ, ಎಲ್ಲಾ ಜಿಲ್ಲೆಯಲ್ಲೂ ಅವ್ರು ಸ್ಪರ್ಶಿಸಿದ್ದಾರೆ. ಹಾಗಾಗಿ ಅವ್ರು ಸ್ಪರ್ಶೋದಕ್ಕೆ ಏನು ದೊಡ್ಡ ಇದೇನಲ್ಲ, ನಮ್ಮ ಓಟ್ ಬೇಸು ಇದೆ. ಈಗಾಗಲೇ ದೇವೇಗೌಡರು ಈಗಾಗಲೇ ಹೋರಾಟ ಮಾಡಿ ಎಲ್ಲಾ ಕಡೆ ಟೂರ್ ಮಾಡ್ತಾ ಇದ್ರು ಉತ್ತರ ಕರ್ನಾಟಕ. ಸರ್, ಕುಮಾರಸ್ವಾಮಿ ಅವ್ರನ್ನ ವ್ಯಕ್ತಿಕವಾಗಿ ಇಷ್ಟಪಡ್ತಾರೆ, ಆದ್ರೆ ನಿಮ್ಮ ಪಕ್ಷದಲ್ಲಿ ಹೇಳ್ಕೊಳ್ಳುವಂತ ನಾಯಕರು ಯಾರಿದ್ದಾರೆ? ದೇವೇಗೌಡರನ್ನ, ರೇವಣ್ಣನ, ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳಿ? ಅಲ್ಲ, ಅವರೇ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ. ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗವನ್ನ ಕವರ್ ಮಾಡ್ಕೊಳ್ಳೋಷ್ಟು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದ್ರೆ ದೇವೇಗೌಡರು ಇವತ್ತಿನ ರಾಜಕಾರಣಿ ಅಲ್ಲ, ಅವರು ಬರೀ 16 ಸೀಟ್ ಇಟ್ಕೊಂಡು ಈ ದೇಶದ ಪ್ರಧಾನಿ ಆದಂತ ಅವರು. ದೇವೇಗೌಡರು ಅಲ್ಲ ಬಿಡಿ, ಅವತ್ತಿನ ಸಿಚುವೇಶನ್ ಬೇರೆ ಇತ್ತು ಬಿಡಿ. ಅಲ್ಲ, ಅವತ್ತಿನ ಸಿಚುವೇಶನ್ ಇದೆ. ಇವತ್ತು ಜ್ಯೋತಿ ಬಸು ಅವರು, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವ್ರನ್ನ
ಮತ್ತು ಯಾರು ಕೇಳ್ತಾರೆ ಆ ಸಂದರ್ಭದಲ್ಲಿ ವಿಪಿ ಸಿಂಗ್ ಅವ್ರನ್ನ ಕೇಳ್ತಾರೆ, ಅವಾಗ ಏನೋ ಒಂದು ಸಂದರ್ಭ ರಾಜಕೀಯ ನೋಡಿ ರಾಜಕೀಯ ಒಂದು ಚಕ್ರ ಇದ್ದಾಗೆ ನೀವು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ದಳನೇ ಆಗ್ಲಿ ಇವತ್ತಿನ ಮೋದಿ ಅವರು ಇನ್ನು 50 ವರ್ಷ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಈಗಾಗಲೇ ಅವರು ಕೆಲವು ಕಡೆ ಗೆದ್ದಿರೋ ಕಡೆ ಮಾತ್ರ ಹೇಳ್ತಾರೆ, ಸೋತಿರೋ ಕಡೆ ಹೇಳ್ತಾ ಇಲ್ಲ. ಸರಿ ಸರ್, ಈಗ ಕುಮಾರಸ್ವಾಮಿ ಅವರು ಮುಖ್ಯವಾಗಿ ನಿಮ್ಮ ಪ್ರಕಾರ ಯಾವ ಕ್ಷೇತ್ರದ ಕಡೆ ಅಥವಾ ಯಾವ ಒಂದು ಮತಕ್ಷೇತ್ರ ಬಗ್ಗೆ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ? ಅವ್ರು ರಾಮನಗರನೇ ಇವತ್ತು ಹೇಳಿದಾರಲ್ಲ, ಉತ್ತರ ಕರ್ನಾಟಕ ಜನ್ಮಭೂಮಿ ರಾಮನಗರ, ಮತ್ತೆ ಉತ್ತರ ಕರ್ನಾಟಕ ಸಂಘಟನೆ ಮಾಡಿದ್ವಿ, ಪಕ್ಷ ಸಂಘಟನೆ ಮಾಡಿರೋದು. ಹುಬ್ಳಿಯಲ್ಲಿ ಸ್ಪರ್ಧಿಸ್ ಅವ್ರಿಗೂ ಒತ್ತಡ ಇದೆ, ಹುಬ್ಳಿಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒತ್ತಡ ಉತ್ತರ ಕರ್ನಾಟಕದವ್ರದ್ದಿದೆ. ಆದ್ರೆ ಸ್ಪರ್ಧಿಸ್ಬೇಕು ಅಂತ ಅವ್ರ ಮನೆ ಮಾಡಿಲ್ಲ ಅಲ್ಲಿ. ಸಂಘಟನೆ ದೃಷ್ಟಿಯಿಂದ ನಾವು ಹೆಚ್ಚಿನ ಸ್ಥಾನ ಈ ಸತಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ದೀವಿ ರೈತರ ಪರ. ಈಗಾಗಲೇ ಬಾಬುರಾವ್ ಇವರು ಕೂಡ ನಮ್ಮ ಜೊತೆ ಸೇರ್ಕೊಂಡು, ಬಾಬುಗೌಡ ನಮ್ಮ ಜೊತೆ ಬಂದು ಪಾಟೀಲ್ ಅವರು ಪಾಟೀಲ್ ಕೇಂದ್ರ ಸಚಿವರು ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈಗ ನಾವು ರೈತರ ಹೋರಾಟದಲ್ಲಿ ನೀವು ಏನ್ ಮಾಡ್ತೀರೋ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಬಹಳಷ್ಟು ಚೆನ್ನಾಗಿ ದಳಕ್ಕೂ ಭವಿಷ್ಯ ಇದೆ. ಸಂಘಟನಾ ದೃಷ್ಟಿಯಿಂದ ದೇವೇಗೌಡರು ಓಡಾಡ್ತಿದ್ದಾರೆ, ಕುಮಾರಸ್ವಾಮಿ ಅವರು ಮನೆ ಮಾಡಿ ಈಗ ಅವ್ರು ಓಡಾಡ್ತಾರೆ. ಈಗ ಅವ್ರ ಆರೋಗ್ಯ ಸರಿ ಇಲ್ದಿರೋ ಒಂದು 15 ದಿವಸದಿಂದ ಈಗ ಹೋಗ್ತಾ ಇಲ್ಲ. ನೆಕ್ಸ್ಟ್ ಮತ್ತೆ 15 ದಿವಸ ಆದ್ಮೇಲೆ ಮತ್ತೆ ಉತ್ತರ ಕರ್ನಾಟಕ ಟೂರ್ ಸ್ಟಾರ್ಟ್ ಮಾಡ್ತಾರೆ ಅವ್ರೀಗ. ಎಸ್ ಎಸ್, ಬರ್ತೇನೆ. ಒಂದು ಬ್ರೇಕ್ ತಗೊಳ್ಳುವಂತಹ ಸಮಯ, ಉತ್ತರ ಕರ್ನಾಟಕವನ್ನೇ ಕಾನ್ಸಂಟ್ರೇಟ್ ಮಾಡಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಆಲ್ರೆಡಿ ಈಗ ಕ್ಷೇತ್ರಗಳನ್ನು ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಎಲ್ಲೊಂದು ಕಡೆ ಎರಡೂ ಕಡೆ ಹೈಕಮಾಂಡ್ ಕೂಡ ಇವರಿಗೆ ಈ ರೀತಿಯಾಗಿ ಮುಂದುವರಿರಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ಮುಂದುವರಿಬೇಕಾಗಿದೆ. ಆದ್ರೆ ಜೆಡಿಎಸ್ ನಲ್ಲಿ ಹಾಗಲ್ಲ, ಹೈಕಮಾಂಡ್ ಅವರೇ ಆಗಿರೋದ್ರಿಂದ ಯಾವ ನಿರ್ಧಾರವನ್ನು ಕೂಡ ಬದಲಾಯಿಸುವಂತದ್ದು ಮತ್ತು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಅವರು ತೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತಾರೆ, ಯಾವ ರೀತಿಯಾಗಿ ಕಿಂಗ್ ಆಗಲ್ಲ ನಾವು ಕಿಂಗ್ ಮೇಕರ್ ಆಗ್ತೇವೆ ಅನ್ನುವಂತ ಏನು ಒಂದು ಲೈನ್ ಅಜೆಂಡಾ ಇದೆ, ಅದು ಯಾವ ರೀತಿಯಾಗಿ ಅವರು ವರ್ಕೌಟ್ ಮಾಡ್ಕೋತಾರೆ ಜೆಡಿಎಸ್ ನವರು ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಒಂದು ಶಾರ್ಟ್ ಬ್ರೇಕ್. ಹದಿನಾರು ವರ್ಷಗಳಿಂದ ಸಮಾಜವನ್ನು ಕಟ್ಟಿ ಬೆಳೆಸಿ ಸಂಘಟನೆಗೆ ಹೊಸ ಭಾಷ್ಯ ಬರೆದ ಕೆಪಿ ನಂಜುಂಡೆಯವರ ಸಾರಥ್ಯದಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಯುವಕರು, ಮಹಿಳೆಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಂದಾಗಿ ಸೇರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 8 ಅಕ್ಟೋಬರ್ ನಡೆಯುವ 9ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವ ಯಶಸ್ವಿಗೊಳಿಸುವ ಮೂಲಕ ವಿಶ್ವಕರ್ಮ ಸಮಾಜದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋಣ. ಬನ್ನಿ ಭಾಗವಹಿಸಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ದಸರಾ ಸವಾರಿಯಲ್ಲಿ ಕಣ್ತುಂಬುವಂತಹ ರಾಜವೈಭವಕ್ಕೆ ಸಾಕ್ಷಿಭೂತರಾಗಿರಿ. 400 ವರ್ಷಗಳಷ್ಟು ಹಳೆಯ ಸಂಪ್ರದಾಯವುಳ್ಳ 9 ದಿನಗಳ ವೈಭವೋಪೇತ ಸಂಭ್ರಮಾಚರಣೆಯನ್ನು ಸ್ವತಃ ಅನುಭವಿಸಿರಿ. ಕಡೆ ಉಸಿರಿನವರೆಗೂ ದೇಶಾಭಿಮಾನ ಮೆರೆದ ವೀರ ಶತ್ರು ಪಾಳೆಯಕ್ಕೆ ಸಿಂಹ ಸ್ವಪ್ನದಂತೆ ಕಾಡಿದ ಧೀರ ಸಾವು ಗೆಲುತ್ತಾ ಯೋಧ ಸೀಮೆ ಗಡಿಯ ಕಾದ ದೇಶಕ್ಕಾಗಿ ಪ್ರಾಣವನ್ನೇ ನೀಡಬಲ್ಲ ವೀರಭೂಮಿ. ಅರ್ಜುನ್ ಸಿಂಗ್ ಹೆಸರು ಕೇಳಿದ್ರೆ ಪಾಕ್ ಏಕೆ ನಡುಗುತ್ತೆ. ತೊಂಬತ್ತೆಂಟು ವರ್ಷಗಳ ತುಂಬು ಜೀವನದ ಹಿಂದಿದೆ ಸಾಹಸದ ಹಾದಿ. ಏರ್ ಮಾರ್ಷಲ್ ಬದುಕಿನ ರೋಚಕ ಕ್ಷಣಗಳ ಹಿನ್ನೋಟ. ವಾಯುಪುತ್ರ ವೀರ ಸೇನಾನಿಗೆ ದೇಶವಾಸಿಗಳ ಸಲಾಂ. ಸಮಯ ಸ್ಪೆಷಲ್ ರಿಪೋರ್ಟ್ ರಾತ್ರಿ 9:30. ಉತ್ತರದ ದಾಳ ಬಿಗ್ ಡಿಬೇಟ್ಗೆ ಮತ್ತೆ ಸ್ವಾಗತ. ಎಲ್ಲರ ಕಾನ್ಸಂಟ್ರೇಟ್ ಅಂದ್ರೆ ಈ ರಾಜಕೀಯ ಪಕ್ಷಗಳ ಕಾನ್ಸಂಟ್ರೇಟ್ ಎಲ್ಲಿ ಹೋಗೋದೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದತ್ತ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಅದು ಏನು ಶಾಪವೋ ಏನೋ ಗೊತ್ತಿಲ್ಲ, ಆದ್ರೆ ಹೆವಿ ರೇನ್ ಆಗುತ್ತೆ, ಇಲ್ಲಾಂದ್ರೆ ಮಳೆನೇ ಇಲ್ಲ. ಒಂದು ಬರ ಬಂದಿರುತ್ತೆ, ಒಂದು ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿ. ಈ ಒಂದು ಸಮಸ್ಯೆ ಅಥವಾ ಈ ಒಂದು ಘೋರ ಪರಿಸ್ಥಿತಿಯಿಂದ ಉತ್ತರ ಕರ್ನಾಟಕ ಭಾಗ ಹೊರಗೆ ಬರ್ತಾ ಇಲ್ಲ, ಅದು ನೈಸರ್ಗಿಕ ವಿಕೋಪ ಇರಲಿ. ಈಗ
ನಿಸರ್ಗದ ಬಗ್ಗೆ ನಾವೇನು ಕ್ರಮ ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಅದರಿಂದ ಪರಿಹಾರವನ್ನು ಪಡ್ಕೋಬಹುದಾಗಿದೆ. ಆದ್ರೆ ಎಷ್ಟು ಬಾರಿ ಬರಕ್ಕೊಳಗಾಗ್ತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಹಲವು ಜಿಲ್ಲೆಗಳು, ಅಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ, ಉದ್ಯೋಗ ಇಲ್ಲ, ಅಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಕೆಲಸ ಇಲ್ಲ, ಇನ್ನು ಮನೆ ಮಠಗಳಿಲ್ಲ. ಒಂದು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇಲ್ವೇ ಬೆಂಗಳೂರಿಗೆ ಬರಬೇಕು, ಇಲ್ವೇ ಇನ್ನೊಂದ್ ಕಡೆ ಫಾರಿನ್ ಎಲ್ಲೋ ಒಂದು ಗೋವಾಕ್ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು. ಆದ್ರೆ ಈ ಬಗ್ಗೆ ಯಾವ ಸರ್ಕಾರ ಕೂಡ, ನಾವು ಕೇವಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಾ ಇಲ್ಲ, ಇಲ್ಲಿವರೆಗೂ ಬಂದಂತ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಎಷ್ಟು ವರ್ಷಗಳಾಯ್ತು, ಇಲ್ಲಿವರೆಗೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯತ್ತ ಪ್ರಾಮಾಣಿಕವಾದಂತಹ ಪ್ರಯತ್ನ, ಗಂಭೀರವಾದಂತಹ ಪ್ರಯತ್ನ ಇದುವರೆಗೂ ಕೂಡ ನಡೆದಿಲ್ಲ. ಈಗ ರಾಜಕೀಯ ಪಕ್ಷಗಳು ಉತ್ತರ ಕರ್ನಾಟಕದತ್ತ ಕಣ್ಣು ಹಾಕ್ತಾ ಇದ್ದಾವೆ. ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅಂತ ಇವರೇನಲ್ಲಿ ಬರ್ತಾ ಇಲ್ಲ? ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು, ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ಜಾತಿವಾರು ಲೆಕ್ಕಾಚಾರವನ್ನು ಮಾಡಿ ಆ ಓಟ್ಗಳು ನಮಗೆ ಬರಬೇಕು ಅನ್ನುವಂಥದ್ದು ಎರಡು. ಮೂರನೇದು, ಈ ನಾಯಕರುಗಳು ಎಲ್ಲೆಲ್ಲಿ ಬೇರ್ ಬಿಟ್ಟಿದ್ದಾರಲ್ವಾ, ಆ ಬೇರ್ಗಳನ್ನ ಕಟ್ ಮಾಡಿ ಇವರು ನಮ್ಮ ಕೈನಲ್ಲಿ ಹಿಡಿತದಲ್ಲಿ ಆ ಗೊಂಬೆಗಳ ತರ ಇಟ್ಕೋಬೇಕು ಅನ್ನುವಂತ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಮತ್ತೆ ಮೋಸ ಹೋಗುವಂತದ್ದು ಉತ್ತರ ಕರ್ನಾಟಕದ ಜನತೆಯೇ. ಎಸ್ ನಂಜುನಪ್ಪನವ್ರು ಏನ್ ಹೇಳ್ತಿರ್ತಾವು? ನಾನು ಅದನ್ನ ಸಮರ್ಥಿಸ್ಕೊಳ್ತೀನಿ. ಜಾತಿ ಮೇಲೆ ಆಧಾರ ಇಟ್ಕೊಂಡು ಪಕ್ಷನ ಕಟ್ಟಕ್ ಹೋಗೋದು ಮೊದಲನೇ ತಪ್ಪು. ಹಿಂದೆ ದೇವರಾಜ ಅರಸು 72ರಲ್ಲಿ ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಜಾತಿ ಇಲ್ಲ, ಬಹುಶಃ ಅವ್ರಿಗೆ ರಾಜ್ಯದಲ್ಲಿ 1.5 ಲಕ್ಷ ಜನಸಂಖ್ಯೆ ಇರ್ಬೋದು, 1.5 ಲಕ್ಷ ಜನಸಂಖ್ಯೆ ಇರೋದು, ಪಾರ್ಸಿಗಳಿಗಿಂತ ಕಡಿಮೆ ಜನಾಂಗ ಇರುವಂತ ವರ್ಗ ಅವರು. 72ರಲ್ಲಿ ಅವ್ರ ನಾಯಕತ್ವದಲ್ಲೇ ಎಲ್ಲ ವರ್ಗದವರು ಬಂದ್ರು, 130-135 ಸೀಟ್ ಬರಲಿಲ್ವಾ, ಬಂತು. ಅವತ್ತು ಜನತಾ ಪಕ್ಷಕ್ಕೆ ಬಂದಿದ್ದ 52-54 ಸೀಟು 1978ರಲ್ಲಿ. ಏನೋ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡೋದು 21ನೇ ಶತಮಾನಕ್ಕೆ ಬರ್ತಾ ಇದ್ದೀರಿ, ಇವತ್ತು ಅದು ತಪ್ಪು. ಯುವಕರು ಎಲ್ಲ ಯೋಚನೆ ಮಾಡಬೇಕು. ಧರ್ಮ, ಈ ವೀರಶೈವ, ಈ ಲಿಂಗಾಯತ ಎಲ್ಲ ಮುಖ್ಯ, ಅಭಿವೃದ್ಧಿನೇ ಮುಖ್ಯ, ಕಾಯಕನೇ ಮುಖ್ಯ. ಬಸವಣ್ಣನವ್ರು ಏನು ಹೇಳಿದ್ರು ಕಾಯಕನ ಅದನ್ನು ಮರೆತುಬಿಟ್ಟು ಈಗ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಬಿಟ್ರೆ ಏನು ಕೊಂಬಂದ್ಬಿಡಲ್ಲ, ವೀರಶೈವರು ಒಟ್ಟಿಗೆ ಇದ್ರೆ ಏನು ಕೊಂಬಂದ್ಬಿಡಲ್ಲ. ಆ ಜನಾಂಗದಲ್ಲಿ ಕೆಲವೇ ನಾಯಕರುಗಳು ಮಾತ್ರ ಹೊರಗೆ ಬರ್ತಾರೆ. ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಆ ವರ್ಗದ ಹಾಗೆ ಇರ್ತಾನೆ, ಅವನಿಗೇನು ಗೊತ್ತಿರಲ್ಲ. ನೀವು ಗಮನಿಸಬಹುದು ಸರ್, ಉತ್ತರ ಕರ್ನಾಟಕ ಭಾಗದಿಂದ ಲಿಂಗಾಯತರು ಮುಖ್ಯಮಂತ್ರಿಗೆ ಎಷ್ಟು ಜನ ಆಗೋಗಿದ್ದಾರೆ? ವೀರೇಂದ್ರ ಪಾಟೀಲ್ ಆಗಿದ್ದಾರೆ, ಕಂಠಿ ಆಗಿದ್ದಾರೆ, ಯಾರು ಲಿಂಗಾಯತರು ಬಹಳಷ್ಟು ಹತ್ತಿರ ಯಾರು ಬಿಡಿ ಜೊತೆ ಆಗಿದ್ದಾರೆ, ರಾಮಕೃಷ್ಣ ಹೆಗಡೆ ಅಂತವರಾಗಿದ್ದಾರೆ, ಯಾರು ಆ ವರ್ಗದವರು ಅಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬೇರ್ ಬಿಟ್ಕೊಂಡಿದ್ದಾರೆ ಹೇಳಿ. ಓಲೆ ಅವರವ್ರ ಕ್ಷೇತ್ರಕ್ಕೆ ಅವ್ರು ಏನೇನ್ ಸಹಾಯ ಮಾಡಿದ್ದಾರೆ ಅನ್ನೋದು ಒಂದು ಉದಾಹರಣೆ ಕೊಡಿ. ವೀರೇಂದ್ರ ಪಾಟೀಲ್ ಬಿಟ್ರೆ ಬಿಡಿ ಜೊತೆ ಅವರಾಗ್ಲಿ, ಧರ್ಮಸಿಂಗ್ ಅವರಲ್ಲಿ 20 ತಿಂಗಳಿದ್ರು, ಅವ್ರ ಟೀಮ್ ಅವರ ಸಂದರ್ಭದಲ್ಲಂತೂ ಅತಿವೃಷ್ಟಿನೇ. ಹೌದು, ಯಾರು ಧರ್ಮಸಿಂಗ್ ಹೆಜ್ಜೆ ಇಟ್ಟಿದ್ದೆ ಎಲ್ಲಿ ನೋಡು ಮಳೆನೆ. ಅದೇ ಧರ್ಮಸಿಂಗ್ ಇಳಿದಾದ ನಂತರ ಸುಭಿಕ್ಷೆ ಎಲ್ಲ ಒಂದೊಂದ್ಸಲ ಹೊಡೆದ ಮನೆ ಆಯ್ತು. ಯಡಿಯೂರಪ್ಪನವ್ರು ಬಂದರು, ರಾಜ್ಯದ ಅಭಿವೃದ್ಧಿನೇ ಮುಖ್ಯ, ದಯಮಾಡಿ ವೀರಶೈವ ಲಿಂಗಾಯತ ಜಾತಿ ಬೇಡೇ ಬೇಡಿ, ಎಡ ಬಲ ಹೋರಾಟ ಇವಾಗ ಅವರು ನಮಗೆ ಕೊಟ್ಟಿಲ್ಲ, ಈಗ ಎಡಗೈನವರಿಗೆ ಮಂತ್ರಿ ಕೊಡಬೇಕು, ಬಲಗೈಯವರು ಇಬ್ಬರಿದ್ದಾರೆ ಆಲ್ರೆಡಿ, ಯಾರು ಮಹದೇವಪ್ಪ ಮತ್ತು ಪ್ರಿಯಾಂಕ ಖರ್ಗೆ, ಇದೆಲ್ಲ ಬೇಕಾಗೇ ಇಲ್ಲ. ಅಭಿವೃದ್ಧಿ ಕಡೆ ನೀರಾವರಿ, ಇವತ್ತು ಮಹದಾಯಿ ಕುಡಿಯೋ ನೀರಿಗೆ ನಾವು ಅಂಗಲಾಚ್ತಾ ಇದ್ದೀರಿ. ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳು ಇದ್ದು, ಪಕ್ಕದ ರಾಜ್ಯದಲ್ಲಿ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದ್ದು, ಮಹಾರಾಷ್ಟ್ರದಲ್ಲಿ ಇದ್ದು, ಒಂದು ಕುಡಿಯೋ ನೀರು ಬಗೆಹರಿಸಕ್ಕೆ ಸಮಯ ಇಲ್ಲ ಇವರಿಗೆ. ಹರ್ಷವರ್ಧನ್, ಹರ್ಷವರ್ಧನ್, ನಿಮ್ಗೆ ನೇರವಾದ ಪ್ರಶ್ನೆ, ಈಗ ಮಹದಾಯಿ ಹೋರಾಟವನ್ನು ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದ ಜನ ಕುಡಿಯೋಕ್ ನೀರು ಕೊಡ್ರಪ್ಪ ನಮಗೆ ಅಂತೇಳಿ 2 ವರ್ಷ ಅಲವತ್ತುಕೊಂಡ್ರು, ಕಣ್ಣೀರ್ ಹಾಕಿದ್ರು, ಮಹಿಳೆಯರಾದಿಯಾಗಿ ಮಕ್ಕಳಾದಿಯಾಗಿ ಹೋರಾಟದಲ್ಲಿ ಧುಮುಕಿದ್ರು. 2 ವರ್ಷ ಬೇಕೇನ್ರಿ ಈ ಹೋರಾಟ? 2 ವರ್ಷ ಆದ್ರೂ ಕೂಡ ಯಾವೊಬ್ಬ ನಾಯಕರು ಕೂಡ ಆತ ಹೊರಳು ನೋಡ್ಲಿಲ್ಲ. ನಿಮ್ಮದೇ ಆದಂತ ಸರ್ಕಾರ ಇದೆ ಕೇಂದ್ರದಲ್ಲಿ, ಬಿಜೆಪಿ ಸರ್ಕಾರ, ಎನ್ಡಿಎ ಸರ್ಕಾರ ಇದೆ, ಒಂದೇ ಒಂದು ಚಿಟಿಕೆ ಹೊಡೆದ್ರಲ್ಲಿ ಈ ಪರಿಹಾರವನ್ನು ಮಾಡಬಹುದಾಗಿತ್ತು ಈ ಸಮಸ್ಯೆಯನ್ನ. ಯಾವೊಬ್ಬ ಸಂಸದರು ಕೂಡ, 17 ಜನ ಸಂಸದರು ಇದ್ರು ಕೂಡ ಈ ಕೆಲಸವನ್ನು ಮಾಡಲಿಲ್ಲ. ಸ್ವತಃ ಯಡಿಯೂರಪ್ಪನವರು ಕೂಡ ನಿರ್ಲಕ್ಷ್ಯ ಮಾಡಿದ್ರು, ಉದಾಸೀನ ತಾಳಿದ್ರು. ಮೊನ್ನೆ ಹೇಳ್ತಾ ಇದ್ರೆ ಯಡಿಯೂರಪ್ಪನವರು, ಏನು ನಾವು ಈ ಒಂದು ಮಹದಾಯಿ ವಿಚಾರವನ್ನ ಬಗೆಹರಿಸ್ತೀವಿ, ಮಹಾರಾಷ್ಟ್ರದ ಮತ್ತು ಗೋವಾದ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವಾ ಬಿಜೆಪಿ ಅವರಿಗೆ? 2 ವರ್ಷ ಹೋರಾಟ ಮಾಡಿದಂತ ಜನರಿಗೆ ಅವತ್ತು ಭರವಸೆ ಕೊಟ್ಟಿದ್ರೆ ಯಡಿಯೂರಪ್ಪನವರು ಹೀರೋ ಆಗ್ತಿದ್ರು, ಬಿಜೆಪಿ ಹೀರೋ ಆಗ್ತಿತ್ತು, ಆ ಕೆಲಸವನ್ನು ಮಾಡಲಿಲ್ಲ. ಎಲೆಕ್ಷನ್ ಹತ್ರ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಈಗ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮ್ಮನ್ನು ಗೆಲ್ಲಿಸ್ಬೇಕಾ ಜನ? ಖಂಡಿತವಾಗಿಯೂ ನಾ ಅದಕ್ಕೆ ಉತ್ತರ ಕೊಡ್ತೀನಿ. ಇದೇ ರಾಜ್ಯ ಸರ್ಕಾರ ಒಂದು ನಿಯೋಗವನ್ನ ನರೇಂದ್ರ ಮೋದಿಯವರ ಹತ್ರ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಲಹೆ ಕೊಟ್ಟರು, ಇದೇ ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಬಿಜೆಪಿಯವರು ನಮ್ಮ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ನಾವು ಓಲೈಕೆ ಮಾಡ್ತೀವಿ, ಅದೇ ಅಪೋಸಿಷನ್ ಇರುವಂಥ ಕಾಂಗ್ರೆಸ್
ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಈ ವಿಷಯವನ್ನು ತಗೋಣ. ಇದು ಜನರ ಸೇವೆಗಾಗಿ, ನೀವು ನೀರಿಗಾಗಿ, ನೀರಾವರಿ ಯೋಜನೆಗಾಗಿ ಹೇಳ್ತಾ ಇದ್ದೀನಿ. ನಾ ಅಲ್ಲಿಗೆ ಬರ್ತಾ ಇದ್ದೀನಿ. ಇದೇ ಸಲಹೆಯನ್ನ ನರೇಂದ್ರ ಮೋದಿಯವರು, ಸನ್ಮಾನ್ಯ ಪ್ರಧಾನಿಯಾದಂತ ನರೇಂದ್ರ ಮೋದಿಯವರು ಕೊಟ್ರು. ಆದ್ರೆ ಇದೇ ಸಿಎಂ ಆದಂತ ಸಿದ್ದರಾಮಯ್ಯ ಏನ್ ಮಾಡಿದ್ರು? ಆ ವಿಷಯವನ್ನು ಅಲ್ಲಿಗೆ ಕೈಬಿಟ್ರು, ಅದನ್ನ ಮುಂದೆ ತಗೊಂಡೋಗ್ಲಿಲ್ಲ. ಆಡಳಿತ ಪಕ್ಷದಲ್ಲಿರುವಂತವ್ರು ನೀವು ಹಾಗೆ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ನಿಯೋಗ ಕರ್ಕೊಂಡು ಹೋದಾಗ್ಲೂ ಅಷ್ಟೇ ಒಬ್ರು ಸಂಸದರು ಬಾಯಿ ಬಿಡ್ಲಿಲ್ಲ. ಇದನ್ನ ಇಡೀ ರಾಜ್ಯ ನೋಡ್ತು. ನೀವು ಏನ್ ಹೇಳ್ತೀರಾ ಅದಕ್ಕೆ? ಮಹಾರಾಷ್ಟ್ರ ಸಿಎಂಗೂನು ಇವರು ಪತ್ರ ಬರ್ದಿದ್ರು, ಗೋವಾ ಸಿಎಂಗೂನು ಪತ್ರ ಬರ್ದಿದ್ರು. ಇಡೀ ನಿಮ್ ಯಡಿಯೂರಪ್ಪನವ್ರು ಎಲ್ಲಾದ್ರೂ ಮಾತಾಡಿದಾರ ಅದ್ರ ಬಗ್ಗೆ? ಜಗದೀಶ್ ಶೆಟ್ಟರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಜೋಶಿ ಇರ್ಬೋದು, ಅವರು ಭಾಗವಹಿಸಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ಅವರ ಒಂದು ಹೇಳಿಕೆ ಖಂಡಿತವಾಗಿ ಭಾಗವಹಿಸಿದ್ದಾರೆ. ತೋರಿಸಿ ಹೇಳಿ. ನೀವು ಸುಮ್ನೆ ಹಾತ್ರ ಖಂಡಿತವಾಗಿಯೂ ನೀರಾವರಿ ವಿಷಯದಲ್ಲಿ ಗೊತ್ತು, ನೀರಾವರಿ ವಿಷಯದಲ್ಲಿ ನೀರಾವರಿ ವಿಷಯದಲ್ಲಿ ರಾಜಕೀಯ ಮಾಡೋದಕ್ಕೆ ನಾವು ಸಿದ್ಧರಿಲ್ಲ. ಯಾರು ರಾಜಕೀಯ ಮಾಡಲ್ಲ, ರಾಜ್ಯದ ಜನತೆಗೋಸ್ಕರ ಯಾರು ರಾಜಕೀಯ ಮಾಡಲ್ಲ ಅದನ್ನ ನೀವು ತಿಳ್ಕೊಳ್ಳಿ. ಇವತ್ತು ನಿಮ್ಮ ಬಿಜೆಪಿ ಆಗ್ಲಿ ಎಲ್ಲ ಪಕ್ಷದವರು ನೋಡಿ, ಆರ್ಎಸ್ ಬರೋಕ್ಕಿಂತ ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಹೇಳೋದು. ಸರ್, ಕರ್ನಾಟಕ ಹೈದರಾಬಾದ್ ರೀಜನ್ ಗೆ 371 ಆರ್ಟಿಕಲ್, ಅದು ಕಾಂಗ್ರೆಸ್ ಅದಿವೇ ಕಾಂಗ್ರೆಸ್ ಮುಖಾಂತರ ಅಂದ್ರೆ ಅವತ್ತಿನ ಅವರು 2012 ಅಲ್ಲೇ ಇದನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಿದ್ರು. ಇವತ್ತು 371 ಆರ್ಟಿಕಲ್ ಇಂದ ಈ 2030 ತಗೊಳ್ತಮ್ಮ, ಅದು ಕಾಂಗ್ರೆಸ್ ಮಾಡಬಹುದಾಗಿತ್ತು. 371 ಆರ್ಟಿಕಲ್ ಅಡಿ ಸರ್ 20,000 20,000 ಉದ್ಯೋಗಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪ್ರಶಂಸಬೇಕು. ನಾವು 40 ವರ್ಷದಿಂದ ಮಾಡಿದ್ರೆ ಎಷ್ಟು ಅಭಿವೃದ್ಧಿ ಆಗಿರೋದಮ್ಮ ಸರ್? ಈಗಂತೂ ಮಾಡಿದೀವಲ್ಲ ಸರ್ಕಾರದಲ್ಲಿ, ಮತ್ತೆ ನೀರಾವರಿಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋದು. ಶಾಸ್ತ್ರೀಯ ಅನುಷ್ಠಾನಕ್ಕೆ ಬರಲಿಲ್ಲ, ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕನ್ನಡಕ್ಕೆ. ಹಾಗಿದ್ರೆ ಯಡಿಯೂರಪ್ಪನವ್ರು ಯಾವ್ದು ತಗೊಂಡು ಹೋರಾಡ್ತಾ ಇದಾರೆ ಹೇಳಿ? ಯಾವ್ದಾದ್ರು ವಿದ್ಯಾರ್ಥಿಗಳ ಪರ ಹೋರಾಡ್ತಾ ಇದಾರ, ರೈತರ ಪರ ಹೋರಾಡ್ತಾ ಇದಾರ, ನೀರಾವರಿ ಪರ ಓಡಾಡ್ತಾ ಇದಾರ, ಯಾವ್ದ್ರ ಪರ, ಅಥವಾ ಕನ್ನಡ ಬಾವುಟ ಯಾವ್ದೇ ತಗೊಂಡ್ರು ಅವ್ರ ಹೋರಾ? ಬರೀ ಅವ್ರ ಬಾಯಲ್ಲಿ ಬರೋದೇನು? ಎಲ್ಲೋ ಒಂದ್ ಕಡೆ ಗಲಭೆ ಮಾಡಬೇಕು, ಜಾತಿ ಧರ್ಮಗಳ ಒಬ್ಬರು ರಾಜ್ಯ ಅಧ್ಯಕ್ಷರಾಗಿ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕಕ್ಕೆ ಬೆಂಕಿ ಹಚ್ಚುತ್ತೀನಿ ಅಂತ ಹೇಳ್ಬೇಕು. ಎರಡು ಪಕ್ಷ ರಾಷ್ಟ್ರೀಯ ಪಕ್ಷಗಳನ್ನ ನೋಡಿ ಆಯ್ತು. ಜನ ಏನೋ ಒಂದು ಹೋಪ್ಸ್ ಇಟ್ಕೊಂಡಿದ್ದಾರೆ. ಜೆಡಿಎಸ್ ನವರು ಏನಾದ್ರು ಮಾಡ್ತಾರೆ, ಹೊಸ ಅಧಿಕಾರವನ್ನು ಕೊಡ್ತಾರೇನೋ, ಅವ್ರಿಗೆ ಒಂದು ಏನೋ ಚಾನ್ಸ್ ಕೊಡಬೇಕು ಅನ್ನೋ ಜನರ ಮನಸ್ಸಿನಲ್ಲಿ ಇದೆ. ಆದ್ರೆ ನೀವು ಪ್ರೋಆಕ್ಟಿವ್ ಆಗ್ತಾನೆ ಇಲ್ಲ. ನಿಮ್ಮ ನಾಯಕರನ್ನ ಸರಿಯಾಗಿ ನೀವು ವಿಶ್ವಾಸಕ್ಕೆ ತೊಗೊಳ್ತಾ ಇಲ್ಲ. ಜನರು ವಿಶ್ವಾಸ ಹೆಂಗ್ ತೊಗೊಳ್ತೀರಿ ನೀವು? ನಿಮ್ಮಲ್ಲಿರುವಂತಹ ಶಾಸಕರು ಹರಿದಂಚು ಹೋಗ್ತಾ ಇದಾರೆ. ಹೋದ್ರೆ ಹೋಗ್ಬಿಡ್ರಿ, ನಾವು ಹೊಸ ನಾಯಕರು ಹುಟ್ಟಾಗ್ತೀವಿ ಅಂತ ದೇವೇಗೌಡರು ವರಿಷ್ಠರು ಹೆಂಗ್ ಹೇಳಿದಂತ ಸಂದರ್ಭದಲ್ಲಿ ನೀವು ನಾಳೆ ಅಧಿಕಾರಕ್ಕೆ ಹೆಂಗ್ ಬರ್ತೀರಿ ನೀವು? ಅಲ್ಲ, ಈಗ ಶಾಸಕರು ಯಾರೋ ಹೋದ ತಕ್ಷಣ ಪಕ್ಷ ಹೋಗ್ಬಿಡಲ್ಲ. ಈಗ ನಮ್ಮಲ್ಲಿ ಎಷ್ಟು ಸಂಘಟನೆ ಆಗ್ತಿದೆ ಅಂದ್ರೆ, ಬೂತ್ ಮಟ್ಟದ ಈಗ ಪದ ಈ ವೀಕ್ಷಕರು ನೇಮಿಸಿದ್ದಾರೆ. ನಾವು ನೇಮಿಸಿದ ಮೇಲೆ ಇವರು ವಿಸ್ತಾರಕ್ಕಂತ ಬಿಜೆಪಿಯವರು ಮಾಡಿದ್ರು. ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಕೂಡ ಕೆಲವು ಅಬ್ಸರ್ವ್ಸ್ ಮಾಡಿದ್ರು. ಈಗ ಅವರಿಗೆ ಇದೆಲ್ಲ ಭಯ ಬಂದೆ. ಈಗ ಅವರು ಈಗ ಉಸ್ತುವಾರಿಗಳನ್ನ ಚೇಂಜ್ ಮಾಡಿದ್ದಾರೆ. ಈಗ ಮೊನ್ನೆ ಇವ್ರನ್ನ ಕೇಂದ್ರ ಸಚಿವರನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೇನೋ ಭಯ ಬಂದಿದೆ ಅಂದ್ರೆ ಯಾವ ಭಯ? ಅದೇ ನಮ್ಮ ಸಂಘಟನೆ ನೀವು ಹೇಳಿದ್ರಲ್ಲ, ನೀವು ಸಂಘಟನೆ ಕೊಡ್ತಾ ಇಲ್ಲ ಅವ್ರು ಮಾಡ್ತಾ ಇದಾರೆ ಅಂತ. ಆ ಸಂಘಟನೆ ಭಯದಿಂದಲೇ ಅವರು ಈಗ ವೇಣುಗೋಪಾಲ್ನ ಚೇಂಜ್ ಮಾಡಿ ಈಗ ವೇಣುಗೋಪಾಲ್ ಒಂದ್ ಕಡೆ ಬಹಳ ಚಾಟಿ ಬೀಸ್ತಾ ಇದಾರೆ ಅವ್ರು ಕಾಂಗ್ರೆಸ್ನವ್ರಿಗೆ. ನಮಗೆ ಸಂಘಟನೆ ಯಾವ ರೀತಿ ಆಗ್ತಿದೆ ಅಂದ್ರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಕಡೆ ಬೂತ್ ಮಟ್ಟದ ವೀಕ್ಷಕರು ನೇಮಿಸಿದ್ರು ತ್ರೋಟ್ ಜಿಲ್ಲೆ. ಅದಾದ್ಮೇಲೆ ಈಗ ಮತ್ತೆ ಈಗ ಪದಾಧಿಕಾರಿಗಳನ್ನ ಮಾಡಿ ಉಸ್ತುವಾರಿನ ಮಾಡಿದ್ದಾರೆ. ಈಗ ನಮಗೆ ಪ್ರತಿಯೊಂದು ಕಡೆ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ನಮ್ಮ ಕಾರ್ಯಕರ್ತ ಸಭೆಗಳನ್ನ ಮಾಡಿಕೊಂಡು ಏನೇನು ಪದಾಧಿಕಾರಿಗಳು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ನಾವು ಸಂಘಟನೆ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ವಿ. ಮತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅವರು ಎಷ್ಟು ಸತಿ ಇದಾಗಿದ್ದಾರೆ, ಅಲ್ಲಿ ಗೆಲ್ತಾರ ಸಮಾಜ ಟಿಕೆಟ್ ವಿಚಾರಕ್ಕೆ ಬಿಡಿ. ದೇವೇಗೌಡರು ಮೀರ್ಸೋರು ಯಾರು ಚಾನ್ಸ್ ಇಲ್ಲ. ಯಾಕಂತಂದ್ರೆ
ಎರಡೂ ಪಕ್ಷಗಳನ್ನ ಅಬ್ಸರ್ವ್ ಮಾಡ್ತಾ ಕೂತಿರ್ತಾರೆ. ಅಲ್ಲಿ ಯಾರು ಟಿಕೆಟ್ ವಂಚಿತರ ಆಗ್ತಾರೆ ಅಲ್ಲಿ ಗಾಳ ಹಾಕ್ತೀರಿ ನೀವು. ಅದ್ರಲ್ಲಿ ಎರಡು ಮಾತು ರಾಜಕೀಯ ಮಾಡಲೇಬೇಕಾದ್ರೆ ಇಂತಹ ಒಂದು ವಿಚಾರ ಜೆಡಿಎಸ್ ಜಾಸ್ತಿ ಇದೆ ಅಂತ ಕೇಳಿ ಬರ್ತಾ ಇದೆ. ಜೆಡಿಎಸ್ ಜಾಸ್ತಿ ಇದ್ರೆ ಜೆಡಿಎಸ್ ನವರೇ ಬಿಜೆಪಿ ಕಾಂಗ್ರೆಸ್ ನವರು ಇದಾರಲ್ಲ ಈಗ ಮತ್ತೆಂಗಾಯ್ತು? ಅಲ್ಲ ನೀವು ಹೆಚ್ಚಿರೋದಕ್ಕೆ ಇದಾರೆ, ನೀವು ಅವ್ರನ್ನ ಹಿಡಿದಿಟ್ಕೊಳ್ಳೋ ನೀವ್ ಕೊಟ್ಟಿರೋ ತೊಂದರೆಯಿಂದ ಅವರು ಬೇರೆ ಮನೆ ಹೊರಗಡೆ ಹೋಗಿದ್ದಾರೆ. ನಾನು ಕ್ಯಾಂಡಿಡೇಟ್ ಆಗಿದ್ದೆ, ಅವರು ಬಿಜೆಪಿ ತೊಂದರೆ ಕೊಟ್ಟರು ಅವೆಲ್ಲ ಹೇಳಕ್ ಹೋಗ್ಬೇಡಿ ಸರ್. ನಾವ್ ಹೇಳೋದಲ್ಲ, ಇವತ್ತು ಬಚ್ಚೇಗೌಡರು ಅವ್ರು ಬಚ್ಚೇಗೌಡರು ಅಲ್ಲ, ಇವತ್ತು ಬಚ್ಚೇಗೌಡರು ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬಚ್ಚೇಗೌಡರು ನಿಮ್ಮ ಹತ್ರ ಬಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ಬರು